ಸಿನಿಮಾ ಇವಾಗ ನೋಡಿ, ನಾನು ಮನ್ಷಿಕ್ ಅಷ್ಟೆಲ್ಲ ಹೆಸರು ಮಾಡಿದ್ರು, ಏನು ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು, ದೊಡ್ಡ ದೊಡ್ಡ ಹೀರೋಗಳು ಫೋನ್ ಮಾಡಿ ವಿಶ್ ಮಾಡುವಂಥದ್ದು, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅವ್ರದ್ದೇನೋ ಫೋನ್ ಮಾಡಿ, ಯಾರು ಏನೂ ಮಾಡಿಲ್ಲ. ಇರೋದು ಯಾಕೆ ಸುಮ್ಮನೆ ಹೇಳಬೇಕು ನಾನು, ಏನಂದರೆ ಇದು ಜನರ ಪ್ರೀತಿ, ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತೊಂದು ತೆರೆದಿಟ್ಟ ಪುಸ್ತಕ ಆಗಿದೆ. ಸೊ ಆ ಸೋಷಿಯಲ್ ಮೀಡಿಯಾದಲ್ಲಿ ಅವಳು ತುಂಬ ಫೇಮಸ್ ಇದ್ದಾಳೆ, ಅದ್ರ ರೀಚ್ ಇದೆ ಎಲ್ಲ, ನಾನಿಲ್ಲ ಅಂತೇಳಿ ಅದರಿಂದನೇ ತಾನೇ ಅಡ್ವರ್ಟೈಸ್ಮೆಂಟ್ ಸಹ ಮಾಡೋಕ್ಕೆ ಸಾಧ್ಯ ಆಯಿತು. ಅಂದರೆ ನಾನು ನನ್ನ ಕೆರಿಯರ್ 30 ವರ್ಷ 33 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು, ನಾನು ಒಂದು ಆ್ಯಡಲ್ಲಿ ಮಾಡಿರಲಿಲ್ಲ. ಇವತ್ತು ನನ್ನ ಮಗಳ ದೇಶದಿಂದ ನಾನು ಆ್ಯಡಲ್ ಕಾಣಿಸ್ಕೊಂಡೆ. ಸೊ ಅದಕ್ಕೆ ಏನಂತೀನಿ ನಾನು ಅಂತಂದರೆ, ಏನು ಬಂತು ಅದನ್ನು ಎಂಜಾಯ್ ಮಾಡೋಣ, ಅದು ಭಗವಂತ ಕೊಡ್ತಕ್ಕಂಥದ್ದು. ಒಂದು ಗಾದೆ ಮಾತಿದೆ, ಮಳೆ ಬರಬೇಕು ಭೂಮಿ ತಣಿಬೇಕು ಅಂತ. ಈಗ ಭೂಮಿ ತಣಿಯೋಕ್ಕೆ ನಾನು ಪೈಪ್ ಇಟ್ಕೊಂಡು ಎಷ್ಟು ದೂರ ನಾನು ನೀರು ಹಾಕಲಿ, ಆ ಪೈಪ್ ಎಷ್ಟು ಉದ್ದ ಇರುತ್ತೋ ಅಷ್ಟೇ ಉದ್ದ ಬೀಳುತ್ತೆ. ವೆರಾಜ್ ಮಳೆ ಬಂದರೆ ಇಡೀ ಏರಿಯಾ ಹೆಕ್ಟೇರ್ ಹೆಕ್ಟೇರ್ ಗಟ್ಟಲೆ ಭೂಮಿನ ತಣಿಸೋ ಶಕ್ತಿ ಭಗವಂತನಿಗಿರೋದು. ಸೊ ಹಾಗಾಗಿ ನಾನು ಅವಳನ್ನ ತುಂಬ ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಆ ಥರದ್ದೆಲ್ಲ ನನಗಿಲ್ಲ. ಬಟ್ ಅಫ್ಕೋರ್ಸ್ ಒಂದು ವರ್ಕಿಂಗ್ ಅವರ್ಸ್ ಏನಿದೆ ಇವತ್ತು, ಟಿ ವಿ ನೋಡ್ಲಿಕ್ಕೆ ಸುಲಭ, ಒಂದು ಕಮೆಂಟ್ ಮಾಡೋಕ್ಕೆ ಈಸಿ, ರಿಯಾಲಿಟಿ ಶೋ ಏನು ದುಡ್ಡು ಮಾಡ್ತಾರೆ ಮಗುನ ಇಟ್ಕೊಂಡು, ಅದರಿಂದ ಇರೋ ಕಷ್ಟ, ಟೈಮಿಂಗ್ಸು, ಪ್ರಿಪ್ರೇಷನ್ನು, ಅದೆಲ್ಲವೂ ತುಂಬ ಕಷ್ಟ ಆಗುತ್ತೆ. ಅಂದರೆ ನನಗಿವಾಗ ಲಕ್ಕಿಲಿ ಏನಾಗಿದೆ ಅಂತಂದರೆ, ಅವಳ ತಂಡ ಏನಿದೆ ಅಲ್ಲಿ ಎಲ್ಲರೂ ಅವಳನ್ನ ಪ್ರೀತಿಸ್ತಾರೆ, ಯಾರು ಕೆಳಗೆ ಇಳ್ಸೋಕ್ಕೆ ಬಿಡಲ್ಲ, ಹೆಗ್ಲ ಮೇಲೆ ಎತ್ಕೊಂಡು ತಿರುಗ್ತಾರಲ್ಲ, ಅಷ್ಟು ಮುದ್ದು ಮಾಡ್ತಾರೆ ಅವಳನ್ನ. ಅವ್ರ ಜೊತೆನೆ ಆಟ ಆಡೋಕ್ಕೆ ಅವಳು ಇಷ್ಟಪಡ್ತಾಳೆ, ಅವ್ರ ಮನೆಗಳಿಗೆ ಹೋಗಿ ಮಲ್ಕೊತಾಳೆ, ನಾನು ಆ ಫ್ರೀಡಮ್ ಕೊಟ್ಟಿದ್ದೀನಿ. ಸೊ ನಾನೆಲ್ಲ ಅವಳನ್ನ ರಿಸ್ಟ್ರಿಕ್ಟ್ ಮಾಡಿ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ. ಸಿ ಹಂಗಂತ ಮಗುಗೆ ಸ್ಕೂಲ್ಗೆ ಹೋಗೋದ್ರೋ ಇನ್ನೊಂದೋ ಮತ್ತೊಂದೋ ಒಂದು ಬೇಸಿಕ್ ಸಂಸ್ಕಾರನ ತಂದೆ ತಾಯಿಗೆ ಹೇಳ್ಕೊಡ್ಬೇಕು, ಅದನ್ನು ನಾವು ಮಾಡ್ತಾ ಇದ್ದೀವಿ ಕೂಡ. ಸ್ಕೂಲ್ಗೆ ಇವಾಗ ನಾನೇ, ಇವಾಗ ನನ್ನ ಇಂಟರ್ವ್ಯೂ ಯಾಕೆ ಮಾಡ್ತಾ ಇದ್ದೀರಾ ಮಾಸ್ಟರ್, ನಂದು ಏನೋ ಇಷ್ಟು ವರ್ಷದೊಂದು ಜರ್ನಿ ಇದೆ, ಚೈಲ್ಡ್ ಆರ್ಟಿಸ್ಟ್, ನಮ್ಮ ಮೆಮೊರಿನೆಲ್ಲ ನೀವು ನಮ್ಮ ಚೈಲ್ಡ್ಹುಡ್ಡನ್ನ ನೀವು ಹಸರಾಗಿ ಮಾಡಿದ್ರಿ ಸರ್ ಅಂತ ಯಾಕೆ ಮಾತಾಡ್ತೀರಿ ಎಲ್ಲರೂ, ಅವತ್ತು ನಾನು ಸ್ಕೂಲ್ಗೆ ಹೋಗಂಗೆ ಕೂತಿದ್ದೆ ನಿಮ್ಮ ಚೈಲ್ಡ್ಹುಡ್ ಹಸರಾಗಕ್ಕಾಗ್ತಿತ್ತಾ. ಸೊ ಒಂದು ಬೇಕಂದ್ರೆ ಒಂದು ಬಿಡ್ಬೇಕು ಸರ್, ಅದು ನೇಚರ್ ಫಾರ್ಮುಲಾ. ಅದು ಸುಮ್ಮನೆ ನಾವು ಇವತ್ತು ಮಾತಾಡ್ತೀವಿ ಅಷ್ಟೇ, ನಾನು ಮಾತಾಡೋವಾಗಲೂ ನಾನು ಚಿಕ್ಕವನಿದ್ದಾಗಲೂ ನನಗೊಂದವರು ಇದ್ದಾರೆ, ನಮ್ಮ ತಂದೆಗೊಂದವರು ಇದ್ದಾರೆ, ಇವಾಗ ನಾವೇನು ಹಾಳಾಗಿ ಕೂಟೋಗ್ಬಿಟ್ಟಿದ್ದೀವಿ, ಏನಿಲ್ಲ ತಾನೆ. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ನಾವು ಎಲ್ ಕೆ ಜಿ ಯು ಕೆ ಜಿ ಅಲ್ಲ, 9th ಸ್ಟ್ಯಾಂಡರ್ಡ್ವರೆಗೂ ಓದೋದು ಒಂದು ಲೆಕ್ಕಕ್ಕೆ, ಸ್ಕೂಲ್ಗೆ ಅಂತ ಕಳಿಸೋದು ಏನಂದರೆ ಶೇರಿಂಗ್ ಆ್ಯಂಡ್ ಕೇರಿಂಗ್ ಬರಲಿ, ಎಲ್ಲರ ಜೊತೆ ಬೆರೀತೀವಿ ನಾವಲ್ಲಿ, ಒಂದು ಲೈಫ್ ಸ್ಟೈಲ್ ಇರುತ್ತೆ. ಮತ್ತು ಒಂದು ಮಕ್ಕಳು ಮನೇಲಿ ಮುದ್ದಾಗ್ತವೆ, ಸ್ಕೂಲಲ್ಲಿ ಮೇಷ್ಟ್ರು ಬೆತ್ತಕ್ಕೆ ಬಗ್ತಾರೆ, ಈ ಎಲ್ಲ ಡಿಸಿಪ್ಲಿನ್ ಬರಲಿ ಅಂತ ಶಾಲೆಗೆ ಕಳಿಸ್ಬೇಕೆ ಹೊರತು, ಶಾಲೆಗಳೆಷ್ಟು ಎಫರ್ಟ್ ಹಾಕುತ್ತೋ ಮನೇಲಿ ಅಷ್ಟೇ ಎಫರ್ಟ್ ಹಾಕ್ಬೇಕು ನಾವು. ಇಲ್ಲಾಂದರೆ ಯಾರು ಎಜುಕೇಷನ್ನೆಲ್ಲ ಸುಮ್ಮನೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಎಲ್ಲೋ 100ಕ್ಕೆ 2 ಮಕ್ಕಳು ಅವಾಗೇ ಎದ್ದು 5 ಗಂಟೆಗೆ ಅವಾಗೇ ಓದಿ ಅವಾಗೇ ಕರ್ನಾಟಕ ಹಾಕ್ಕೊಂಡು ಅವಾಗೇ ಸ್ಕೂಲ್ ಹೋಗಿ ಅವಾಗೇ ರ್ಯಾಂಕ್ ತೆಗೆದು ಅವಾಗೇ ಅಪ್ಪ ಅಮ್ಮಂಗೆ ಪ್ರೌಡ್ ಮಾಡೋದೇ ಅಲ್ಲ, 100ರಲ್ಲಿ 1-2 ಮಕ್ಕಳಷ್ಟೇ. ಬಾಕಿ ಎಲ್ಲರಿಗೂ ಮೆಂಟ್ರಿಂಗ್ಶಿಪ್ ಬೇಕೇ ಬೇಕು, ಕೇರ್ ಕನ್ಸರ್ನ್ ಬೇಕೇ ಬೇಕು. ನಾವೇನು ಮಾಡ್ತೀವಿ, ಯಾರೋ ಒಂದಿಬ್ಬರು ರ್ಯಾಂಕ್ ಬರುತ್ತಲ್ಲ ಅವ್ರನ್ನ ಕಂಪೇರ್ ಮಾಡಿ, ನೀನು ಯಾಕೆ ಅವ್ರ ಥರ ಆಗಿ, ನೀನು ಯಾಕೆ ಅವ್ರ ಥರ ಆಗಿಲ್ಲ. ಓದೋರ ವಿಷಯದಲ್ಲೂ ಹಂಗೆ ಕಂಪೇರ್ ಮಾಡಬಾರ್ದು, ಸಾಧನೆ ಮಾಡಿದವ್ರ ವಿಚಾರದಲ್ಲೂ ಕಂಪೇರ್ ಮಾಡಬಾರ್ದು. ನಮ್ಮ ನಮ್ಮ ಎತ್ತು ನಮ್ಮ ಅದು ಎಷ್ಟು ಲೋಡ್ ಎಳೀತೆ ತಿಳ್ಕೊಂಡು ಅಷ್ಟೇ ಲೋಡ್ ಹಾಕಬೇಕು. ಅದಕ್ಕೆ ಮೇಲೆ ಲೋಡ್ ಹಾಕಿದ್ರೆ ಹಾಕಿದವನು ತಪ್ಪೇ ಹೊರತು ಅದು ಎಳೀತಾ ಇಲ್ಲ ಅಂತ ಎತ್ತಿನ ತಪ್ಪಲ್ಲ. ಸೊ ಫಸ್ಟ್ ಆಫ್ ಆಲ್ ಮಕ್ಕಳನ್ನ ಆ ಥರ ಪ್ರಾಣಿ ಥರ ನೋಡೋದನ್ನು ಬಿಡಬೇಕು ನಾವು. ನಮ್ಮ ಪೇರೆಂಟ್ಸ್ನ ಆಸೆ ಆಕಾಂಕ್ಷೆಗಳೆಲ್ಲ ಅವ್ರ ಮೇಲೆ ಒತ್ತಡ ಹಾಕೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ, ಕರ್ಮ ಇನ್ನೊಂದಿಲ್ಲ. ಒಂದು ಮೂಕ ಪ್ರಾಣಿ ಮೇಲೆ ಹೆಂಗಾಗುತ್ತೋ ಅದು ಆ ಥರ ಆಗುತ್ತೆ. ಸೊ ನನಗೇನು ಅಂತಂದರೆ, ಅವಳಿಗೆ ಸರಿ ಯಾವುದು ತಪ್ಪಿ ಅದು ಮಾರ್ಗದರ್ಶನ ತೋರಿಸೋ ತಂದೆ ಆಗಿ ಅವಳ ಸ್ಥಾನದಲ್ಲಿ ನಾನು ಇರೋಕ್ಕೆ ಇಷ್ಟಪಡ್ತೀನಿ ಹೊರತು ಅವಳ ಇಂತಿದೆ ಮಾಡೋ ಅಂಥದ್ದೇ ಮಾಡೋ ನಾನು ಹೇಳೋಕ್ಕಲ್ಲ. ಬಟ್ ಅಫ್ಕೋರ್ಸ್ ತೀರಾ ಕೈಗೆ ಸಿಗ್ತಾ ಇಲ್ಲ, ಹುಚ್ಚಾಟ ಆಡ್ತಿದ್ದಾಳೆ ಅಂತಂದರೆ ಅದು ನೇಚರ್ ಅವಳಿಗೆ ವಾಪಸ್ ಕೊಟ್ಟೇ ಕೊಡುತ್ತೆ. ಹೂ ಅಮ್ಮ ನಾನು ಹೇಳಿದ ಮೇಲೆ ನಾನು ಹೇಳಿದ್ನಲ್ಲಮ್ಮ ನೋಡಿದ್ಯಾ. ಸೊ ದೇರ್ ಈಸ್ ಎ ಫಾರ್ಮುಲಾ, ಯಾ ಫಾರ್ಮುಲಾ ದಾಟಿ ಯಾರೂ ಆಚೆ ಹೋಗೋಕ್ಕಾಗಿಲ್ಲ ಸರ್. ಇದುವರೆಗೂ ಯಾರೂ ಆ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಹೋಗೋಕ್ಕಾಗಿಲ್ಲ. ಯಾರಿಗೇ ಆಗಲಿ ನೇಚರು ಪಾಠ ಕಲಿಸೇ ಕಲಿಸುತ್ತೆ.